ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಈರುಳ್ಳಿ ಪಲ್ಯನ ಮನೆಯಲ್ಲಿ ವೆಜಿಟೇಬಲ್ಸ್ ಖಾಲಿಯಾದಾಗ ನೀವು ಟ್ರೈ ಮಾಡಿರ್ತೀರಿ ನಾನು ಹೊಸ ಥರದ ಈರುಳ್ಳಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ಈಸಿನೂ ಟೇಸ್ಟಿನೂ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಎಲ್ಲರಿಗೂ ಇಷ್ಟ ಆಗ್ತದ್ರಿ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಒಂದು ಬೌಲ್ಗೆ ನಾನು ಒಂದು ಬಟ್ಲಾಗಷ್ಟು ಸಪ್ಪಿರೋ ಮೊಸರನ್ನು ತೊಗೊಂಡಿದ್ದೀನಿ ರೀ ಹುಳಿ ಮೊಸರು ಬೇಡ ಮನೆಯಲ್ಲಿ ಮಾಡಿರೋ ಮೊಸರನ್ನಾದರೂ ತೊಗೊರಿ ಅಥವಾ ಹೊರಗಡೆಯಿಂದ ತಂದಿರೋ ಮೊಸರಾದರೂ ನಡೀತದೆ ರೀ ಈಗ ಇದನ್ನು ಬೀಟ್ ಮಾಡೋಣ ಅಂದ್ರೆ ಮೊಸರು ಏನು ಗಟ್ಟಿಗಟ್ಟಿ ಇರ್ತದಲ್ಲ ಅದು ಒಂದೇ ಥರ ಆಗಲಿ ಅಂತ ಹೇಳಿ ಇದನ್ನು ಮಾಡ್ಕೊಂಡಿದ್ದೀನಿ ರೀ ನೋಡಿ ಇದು ಗಟ್ಟಿ ಮಜ್ಜಿಗೆ ಥರ ಆಗಬೇಕು ಗಟ್ಟಿಗಟ್ಟಿ ಕಣ್ಣಿಗಳಿರಬಾರ್ದು ಅಂತ ಹೇಳಿ ಇದು ಕರೆಕ್ಟಾಗಿ ಆಗಿದ್ರಿ ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಎಣ್ಣೆ ಕಾಯಲಿರಿ ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಮಸಾಲೆಗಾಗಿ ನಾನು ಒಂದು ಪಲಾವ್ ಎಲೆ ಒಂದು ಐದು ಲವಂಗ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತೀನಿ ರೀ ಈಗ ಈ ಮಸಾಲೆಗಳನ್ನ ಫ್ರೈ ಮಾಡಿದ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿನಿ ಜೀರಿ ಲವಂಗ ಏಲಕ್ಕಿ ಫ್ರೈ ಆಗ್ಯಾವ ರೀ ಇಲ್ಲಿ ನಾನು ಎರಡು ದೊಡ್ಡ ಸೈಜದ ಈರುಳ್ಳಿಯನ್ನು ಉದ್ದದಾಗಿ ತೆಳುವಾಗಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ನೀವು ಸಣ್ಣದಾಗಿನೂ ಕಟ್ ಮಾಡಿದ್ದನ್ನು ತೊಗೋಬೋದು ಈ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ ನಾನು ಒಂದು ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸಿದ್ದೀನಿ ರೀ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಈರುಳ್ಳಿ ಸಾಫ್ಟ್ ಆದರೆ ಸಾಕು ನೋಡಿ ಈಗಿಷ್ಟ ಈರುಳ್ಳಿ ಸಾಫ್ಟ್ ಆಗ್ಯಾವ ರೀ ನೋಡ್ರಿ ಈಗ ಕರೆಕ್ಟಾಗಿ ಈರುಳ್ಳಿ ಬೇಯ್ತದ್ರಿ ಇದಕ್ಕೊಂದು ಸ್ವಲ್ಪ ಕರಿಮೆವು ಸೊಪ್ಪು ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಒಂದನ್ನೇ ಹಾಕ್ರಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ರೀ ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದನ್ನು ಹಾಕ್ಬೋದು ರೀ ಈಗ ಇದನ್ನು ಬೇಯಿಸ್ಕೊಳ್ಳೋಣ ರೀ ಹಸಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ ನೋಡಿ ಇದು ಬೇಯ್ದದ್ರಿ ಬೇಯ್ದ್ಮೇಲೆ ನಾನು ಮಸಾಲೆಗಾಗಿ ಒಂದು ಚಿಟಿಕೆ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕ್ರಿ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲೆ ಅನ್ನೋದನ್ನು ಹಾಕ್ಬೋದು ಮಸಾಲೆಗಳನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸೋಣ ರೀ ಮಸಾಲೆ ಸೀದ್ ಹೋಗ್ಬಾರ್ದು ಇಲ್ಲಾದ್ರೆ ಗ್ರೇವಿ ಟೇಸ್ಟ್ ಚೆನ್ನಾಗಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಇದರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈ ಈರುಳ್ಳಿ ಮಸಾಲೆ ಜೊತೆ ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿಯೋಣ ರೀ ಅಂದರೆ ಕಡಲೆ ಹಿಟ್ಟಿನ ಹಸಿ ಅಂಶ ಹೋಗ್ಬೇಕ್ರಿ ಹುರಿದಂಗೆ ಸ್ಮೆಲ್ಲನ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ನಾನು ಎರಡು ನಿಮಿಷ ಆಗಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಟನೆ ಕಡಲೆ ಹಿಟ್ಟು ಹಾಕಿದ್ಮೇಲೆ ಹುರಿದಿದ್ದೀನಿ ರೀ ನೋಡಿ ಇದು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದ್ರಿ ಹುರಿದ್ಮೇಲೆ ಆ ಮೊಸರನ್ನು ಹಾಕ್ತಾ ಇದ್ದೀನಿ ಮೊಸರು ಹಾಕೋ ಮುಂದೆ ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿ ಇಲ್ಲಾದ್ರೆ ಆಫ್ ಮಾಡಿ ನೀವು ಮಿಕ್ಸ್ ಮಾಡಿ ಮತ್ತೆ ಆನನ್ನು ಮಾಡ್ಕೋರಿ ಮಸಾಲೆ ಈರುಳ್ಳಿ ಜೊತೆ ಮೊಸರು ಚೆನ್ನಾಗಿ ಮಿಕ್ಸ್ ಆಗಲಿರಿ ನೋಡಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಈಗ ಎಷ್ಟದು ಗ್ರೇವಿ ಥಿಕ್ ಆಗಿದ್ರಿ ಈಗ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ ತುಂಬ ತೆಳುವಬೇಕು ಗಟ್ಟಿಬೇಕು ಫಸ್ಟ್ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಮತ್ತೆ ನೋಡಬೇಕಂದ್ರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ತುಂಬ ತೆಳುವೂ ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದರೆ ನಾನು ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸ್ತೀನಿ ರೀ ನೋಡಿ ಐದು ನಿಮಿಷ ಆಗಿದ್ರಿ ಎಣ್ಣೆನೂ ಸಪ್ರೇಟ್ ಆಗಿದೆ ಇದು ಚೆನ್ನಾಗಿ ಬೇಯ್ದದ್ರಿ ಮೊಸರು ಮಸಾಲೆ ಈರುಳ್ಳಿ ಎಲ್ಲನೂ ಈ ಗ್ಯಾಸನ್ನು ನಾನು ಆಫ್ ಮಾಡ್ತೀನಿ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ನೀವು ಕಸೂರಿ ಮೆಂತಿಯನ್ನಾದ್ರೂ ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಆರದ್ಮೇಲೂ ಗಟ್ಟಿ ಆಗ್ತಿರ್ತದೆ ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೋರಿ ಈಗ ಬಿಸಿ ಬಿಸಿ ಈರುಳ್ಳಿ ಪಲ್ಯ ರೆಡಿ ಆಗಿದ್ರಿ ಇದು ರೊಟ್ಟಿ ಚಪಾತಿ ಕುಲ್ಚ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಮನೆಯಲ್ಲಿ ವೆಜಿಟೇಬಲ್ಸ್ ಖಾಲಿ ಆದಾಗ ನೀವು ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು